ಮಂತ್ರಿ ಆಗಿದ್ದೀರಿ, ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲಿ ನೀವು ಹೆಸರು ಮಾಡಿದ್ದೀರಿ. ಇಂಥ ಒಬ್ಬ ಮುಖ್ಯಮಂತ್ರಿಗಳಿಂದ ಈ ರೀತಿ ಬೆಲೆ ಏರಿಕೆ ಮಾಡಿ ಜನಜೀವನದ ವ್ಯವಸ್ಥೆ ಹಾಳಾಗದ್ ಬೇಡ ಅಂತ ಹೇಳ್ತಾ ಇವತ್ತು ಇಷ್ಟೊಂದು ನಮ್ಮ ಹಿರಿಯ ಅಧ್ಯಕ್ಷರು ಶಾಸಕರ ನೇತೃತ್ವದಲ್ಲಿ ಮಾಧ್ಯಮಪುರ ನಗರ ಪಾಲಿಕೆ ಸದಸ್ಯರು ಹಿರಿಯ ಮುಖಂಡರು ಇವರೆಲ್ಲರ ಸಮ್ಮುಖದಲ್ಲಿ ಪ್ರತಿಭಟನೆ ಆ 5 ಕೆಜಿ ಅಕ್ಕಿಲು 3 ಕೆಜಿ ಮಾತ್ರ ಕೊಡ್ತಾ ಇದಾರೆ, 2 ಕೆಜಿ ರಾಗಿ ಕೊಡ್ತಾ ಇದಾರೆ, ಆ 2 ಕೆಜಿನೂ ಗುಳು ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ಬಗ್ಗೆ ಅಪಾರವಾದಂತಹ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದಕ್ಕೋಸ್ಕರ ಜನಸಾಮಾನ್ಯರು ಜೀವನ ಮಾಡುವಂತ ವ್ಯವಸ್ಥೆಯಲ್ಲಿ ತಾವು ಅಧಿಕಾರ ನಡೆಸಿ ಇವತ್ತು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ. ಕೇವಲ 10-15% ಜನಕ್ಕೆ ಮಾತ್ರ ಗ್ಯಾರಂಟಿ. ಬೆಲೆ ಏರಿಸಿದ್ರೆ ಏನಾಗುತ್ತೆ ಸಮಾಜದಲ್ಲಿ, ಬೆಲೆ ಇಳಿಸಿದ್ರೆ ಏನಾಗುತ್ತೆ ಅಂತೇಳಿ ಅವರು ಯೋಚನೆ ಮಾಡಬೇಕು. ಶ್ರೀಮಾನ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಂತ ಹಿಂದುಳಿದ ಜನಾಂಗ ಒಂದು ಮಾತು ಹೇಳಿದ್ರು, ಅವರು ಮುಖ್ಯಮಂತ್ರಿ ಆದ ತಕ್ಷಣ ಯಾವ ಮೌಲ್ವಿ ಯಾವ ಯಾವ ವ್ಯಕ್ತಿ ಕೊಲೆ ಮಾಡ್ತಾನೋ ಅವನನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರಿ. ಮತೀಯ ಉನ್ಮಾದದಲ್ಲಿ ವ್ಯಕ್ತಿಗಳು ನಡ್ಕೊಳ್ಳೋ ಅಂತ ಸ್ಥಿತಿಗೆ ರಾಜ್ಯವನ್ನ ತೆಗೆದುಕೊಂಡು ಹೋದ್ರಿ. ಇದೊಂದು ಆಡಳಿತ ಸಿದ್ದರಾಮಯ್ಯನವರೇ, ತಮ್ಮ ಆಡಳಿತ ತಾವು ಮಾಡಿರುವಂತ ಈ ಕರ್ಮದ ಫಲ ಕಳೆದ ಲೋಕಸಭಾ ಚುನಾವಣೆ ಒಳಗಡೆ ಮೈಸೂರಿನ ಜನ ನಿಮ್ಮನ್ನು ಸೋಲ್ಸಿದ್ರು. ಉಪ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಈ ಕಾರಣಕ್ಕೆ ಸೋಲ್ಸುವಂತ ಕೆಲಸವನ್ನು ಮಾಡಿದ್ರು. ಏನ್ ಮಾತಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಕೇಂದ್ರ ಜೊತೆ ಸಂಘರ್ಷವನ್ನ ಮಾಡ್ತೀರಿ, ಏನಕ್ಕೆ ಸಂಘರ್ಷ ಮಾಡ್ತೀರಿ? ಒಂದೇ ಒಂದು 1 ಕಿಲೋಮೀಟರ್ ರಸ್ತೆ ಮಾಡಕ್ ತಾಕತ್ ಇಲ್ದಿರೋ ಮುಖ್ಯಮಂತ್ರಿ ನೀವು. 1 ಕಿಲೋಮೀಟರ್ ರಸ್ತೆ ಮಾಡ್ಲಿಕ್ಕೆ ನಿಮ್ ಕೈಲಿ ತಾಕತ್ ಆಗ್ಲಿಲ್ಲ. ಈ 1 ವರ್ಷದಲ್ಲಿ ಏನ್ ಮಾಡಿದ್ರಿ ನೀವು? ಈ 1 ವರ್ಷದಲ್ಲಿ 2 ಕೆಲಸ ಮಾಡಿದ್ದು. ಮೊದಲನೇ ವರ್ಷ 79,000 ಕೋಟಿ ಸಾಲ ಮಾಡಿದ್ರಿ, ಅದು ಮೋದಿ ಅವರು ಈ ಎಕ್ಸೈಸ್ ಡ್ಯೂಟಿಯನ್ನ 10 ರೂಪಾಯಿ ಕಡಿಮೆ ಮಾಡಿದಂತದ್ದು. ಅವತ್ತಿನ ಸನ್ಮಾನ್ಯ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ. ಮೂರನೇದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಿರ್ತಕ್ಕಂಥದ್ದು. 4ನೇದು SC ST ಬಂಧುಗಳ ಹಣವನ್ನ ಲಪಟಾಯಿಸಿ ಮುಸಲ್ಮಾನರಿಗೆ ಕೊಟ್ಟದ್ದು. ಈ ಸರ್ಕಾರ ಕಳೆದ 1 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಗನಂದಾರಿ ಸಾಧನೆ ಏನಂದ್ರೆ, 14 ಬಾರಿ ಮುಂಗಡ ಪತ್ರವನ್ನ ಮಂಡಿಸಿದಂತ ಸಿದ್ದರಾಮಯ್ಯನವರ ದೊಡ್ಡ ಸಾಧನೆ ಅಂದ್ರೆ ಇಷ್ಟೇ. ಒಂದು ವೇಳೆ ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ದಕ್ಷಿಣ ಭಾರತದಲ್ಲೇ ಕರ್ನಾಟಕ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಇದೆ ಅಂತ ಹೇಳಿ. ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ನಿಮ್ಗೆಲ್ಲ ಗೊತ್ತಿರಲಿ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗಲ್ಲ, ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗುತ್ತೆ, ಸಾರ್ವಜನಿಕರಿಗೆ ಅಸ್ತವ್ಯಸ್ತ ಆಗ್ತಾರೆ, ಜೀವನದ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಸಾಲದು ಅಂತೇಳಿ ಈಗಾಗಲೇ 4.75 ರೂಪಾಯಿ ಇದ್ದಂಥ ಎಲೆಕ್ಟ್ರಿಕ್ ಬಿಲ್ಲನ್ನು ನೀವು 7.25 ರೂಪಾಯಿಗೆ ಏರಿಸಿದ್ದೀರಿ, ಮತ್ತು ಹಾಲಿನ ದರ 3 ರೂಪಾಯಿನ ಏರಿಸಿದ್ದೀರಿ. ಅದೇ ರೀತಿ ಬೇರೆ ಬೇರೆ ದರಗಳಲ್ಲಿ ಏರಿಕೆಯನ್ನು ಕಂಡಿರತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ಓಡಾಡೋಂಗಿಲ್ಲ. ಕಾಲೇಜ್ ಒಳಗಡೆ 2,500-3,000 ವಿದ್ಯಾರ್ಥಿಗಳಿರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಒಳಗೆ ನುಗ್ಗಿ ಒಬ್ಬ ಪುಂಡ ಕೊಲೆ ಮಾಡ್ತಾರೆ. ಈ ರೀತಿ ಸುಮಾರು 480 ಕೊಲೆಗಳಾಗಿರ್ತಕ್ಕಂಥದ್ದು, 692 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, 198 ಜನ ಮಹಿಳೆಯರು ಅತ್ಯಾಚಾರ ಆಗಿರ್ತಕ್ಕಂಥದ್ದು, ಒಂದು ರೀತಿ ಲ್ಯಾಂಡ್ ಲಾರ್ಡ್ ಪ್ರಾಬ್ಲಮ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಸಾರ್ವಜನಿಕರಲ್ಲಿ ಸರ್ಕಾರ ಇದೆ ಇಲ್ಲ ಅಂತಕ್ಕಂಥ ಆತಂಕ ಉಂಟಾಗಿದೆ. ಅದ್ರ ಜೊತೆಗೆ ಸಾಲದು ಅಂತೇಳಿ ದಿವಾಳಿತನ ಎಲ್ಲಿ ತೋರ್ತದೆ ಅಂದರೆ, 5,360 ಎಕರೆ ನಮ್ಮ ಸರ್ಕಾರಿ ಜಮೀನನ್ನ ಮಾರಾಟಕ್ಕೆ ಹೋಗಿದ್ದೀರಿ, ಮಾರಾಟ ಮಾಡಕ್ಕೆ ಹೋಗಿಬಿಟ್ಟಿದ್ದೀರಿ. ಇದು ಫೈಲನ್ನು ಸಹ ರೆಡಿ ಮಾಡ್ತಾ ಇದ್ದೀರಿ. ಇದು ನಾಚಿಕೆ ಗಟ್ಟಿಸಂಗತಿ. ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಯಾವುದೇ ಸರ್ಕಾರ ಮಾಡ್ತಾ ಇದ್ದಂಥ ದುರ್ನಡತೆಯನ್ನು ನೀವು ನಡ್ಕೊತಾ ಇದ್ದೀರಿ. ಎಲ್ಲಿ ನೋಡಿದ್ರು ಟ್ರಾನ್ಸ್ಫರ್, ಎಲ್ಲಿ ನೋಡಿದ್ರು ರಂಚಾಚಾರ, ಎಲ್ಲಿ ನೋಡಿದ್ರು ಅತ್ಯಾಚಾರ, ಇವೆಲ್ಲವನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವೋಟ್ ಹಾಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷವನ್ನು ನೀವು ತೀರಿಸ್ತಾ ಇರ್ತಕ್ಕಂಥದ್ದು ನೇರವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಕೂಡಲೇ ಈ ಥರ ಹೋರಾಟದಲ್ಲಿ ನೀವು ಸಹ ಭಾಗಿಯಾಗಿ
ಎಲ್ಲ ಸಾರ್ವಜನಿಕರುಗಳು ಬಡವರು ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂಬರುವಂಥ ಚುನಾವಣೆಯಲ್ಲಿ ಲೋಕಲ್ ಬಾಡಿ ಇರ್ಬೋದು, ಬರುವಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು, ನಿಮಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಸರ್ಕಾರದ ನಮ್ಮ ನಾಡಿನ ಜನ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೂಡಲೇ ನೀವು ಏರಿಸಿರ್ತಕ್ಕಂಥ ಪೆಟ್ರೋಲ್ ಬೆಲೆಯನ್ನು ನಿಮಗೇನಾದರೂ ಗೌರವ ಮಾನ ಮರ್ಯಾದೆ ಇದ್ದರೆ, ಸಾರ್ವಜನಿಕರ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಕೂಡಲೇ ಏರಿಸಿರ್ತಕ್ಕಂಥ ಬೆಲೆಗಳನ್ನ ಇರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆ ಸೇರಿ ಇನ್ನು ಹೋರಾಟಗಳನ್ನ ರೂಪಿಸ್ತೀವಿ. ಇದೇ ರೀತಿ ನಡವಳಿಕೆ ಇದ್ರೆ ಕೂಡಲೇ ನಿಮ್ಮ ಸರ್ಕಾರನ ಕಿತ್ತಾಕುವಂಥ ದಿನ ಮುಂದೆ ಬಹಳ ದೂರ ಇಲ್ಲ ಅಂತ. ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವರ್ಷದಿಂದ ಮಾಡಿರುವಂಥ ಏನು ಜನಸಾಮಾನ್ಯರಿಗೆ ಬರೆ ಹಾಕುವಂಥ ರೀತಿಯಲ್ಲಿ ಯಾವ್ಯಾವುದನ್ನು ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ ಒಂದು ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಕೋಡ್ ಆಫ್ ಕಂಡಕ್ಟು ಮಾರ್ಚ್ 14 ಶುರುವಾಗಿದ್ದು ಮೊನ್ನೆ ಜೂನ್ 10 ಕೋಡ್ ಆಫ್ ಕಂಡಕ್ಟು, ಆ 3 ಇವರು ಯಾವುದೇ ವಸ್ತುವಿನ ಬೆಲೆ ಏರಿಕೆಯನ್ನು ಮಾಡೋಕ್ಕೆ ಆಗಿಲ್ಲ. ಯಾಕೆಂದರೆ ಚುನಾವಣೆ ನೀತಿ ಸಂಹಿತೆ ಇತ್ತು, ಇಲ್ಲದ್ರೆ ಅವಾಗಲೂ ಮಾಡಿಬಿಡ್ತಾ ಇದ್ದರು. ನಾವು ಪಟ್ಟಿ ಮಾಡಿದ್ದೀವಿ, ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡುವಂಥದ್ದನ್ನು ಮಾಡಿದ್ದಾರೆ ಬಂಧುಗಳೇ. ಗ್ಯಾರಂಟಿಗೆ ಪರಿಶಿಷ್ಟ 11,000 ಹೋಗಿದ್ದು ಒಂದು ಸಾಧನೆ. ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನು ಮಾಡಿರುವಂಥದ್ದು, ವಿದ್ಯುತ್ ದರವನ್ನು ಜಾಸ್ತಿ ಮಾಡಿರುವಂಥದ್ದು, ಗೋ ಹತ್ಯೆ ನಿಷೇಧದ ಕಾಯ್ದೆನ ವಾಪಸ್ ಮಾಡ್ತೀನಿ ಅನ್ನುವಂಥದ್ದು, ಅದೇ ರೀತಿ ರಾಜ್ಯದಲ್ಲಿ ಕೈ ಮೀರಿದ ಮಿತಿ ಮೀರಿದ ಕ್ರೈಮ್ ಆಗಿರುವಂಥದ್ದು, ಹಿಂದೂ ಕರಸೇವಕರ ಬಂಧನವನ್ನು ಮಾಡಿರುವಂಥದ್ದು, ಸಕಾಲಕ್ಕೆ ಸಾಲವೇ ಸಿಗದೇ ಇರುವಂಥ ರೀತಿಯಲ್ಲಿ ಸರ್ಕಾರ ನೋಡಿರುವಂಥದ್ದು, ಎಲ್ಲ ಸ್ಟ್ಯಾಂಪ್ ಡ್ಯೂಟಿಯನ್ನು ಏನು ಆಸ್ತಿ ತೆರಿಗೆ ಹೆಚ್ಚಳವನ್ನು ಮಾಡಿರುವಂಥದ್ದು, ಈಗ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರುವಂಥದ್ದು, ಒಂದು ಹೆಣ್ಣು ಮಗಳು ಶಕ್ತಿ ಯೋಜನೆಯಲ್ಲಿ ಕೆಂಪು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಅವರ ಎಲ್ಲ ಗಂಡಂದಿರು ಯಾರೆಲ್ಲ ಗಂಡಸರಿದ್ದಾರೆ ಅವರುಗಳು ಎಲ್ಲ ಬಸ್ಸಲ್ಲಿ ದರವನ್ನು ದುಪ್ಪಟ್ಟು ಕೊಡುವಂಥ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ. 9 12 9 ಅಗತ್ಯ ವಸ್ತುಗಳ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಮಾಡುವಂಥ ರೀತಿಯಲ್ಲಿ ಎಲ್ಲ ದರಗಳನ್ನು ಏರಿಕೆ ಮಾಡಿದ್ದಾರೆ. ಇವತ್ತು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಬರುವ 28 ಪರಿಶಿಷ್ಟ ಪಂಗಡಗಳ ಏನು ಆಯೋಗದಲ್ಲಿ 187 ಹಗರಣ ಏನು